ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ದಾವಣಗೆರೆಯಲ್ಲಿ ಖಾಲಿಯಿರತಕ್ಕಂಥ 13 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 46 ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಇದಕ್ಕೆ ನೀಡಿರ್ತಕ್ಕಂಥ ಒಂದು ಲಾಸ್ಟ್ ಡೇಟ್ ಈ ರೀತಿಯಾಗಿದೆ, 27/8/2020 ಸಂಜೆ 5:30 ಒಳಗೆ ನೀವು ಅರ್ಜಿಯನ್ನ ಹಾಕಬೇಕಾಗುತ್ತೆ. ನೀಡಿರ್ತಕ್ಕಂಥ ವೆಬ್ಸೈಟ್ davanagere.nic.in ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಕಾರ್ಯಕರ್ತೆ ಹಾಗೂ ಸಹಾಯಕಿಯಾಗಿ ಗೌರವ ಸೇವೆ ಸಲ್ಲಿಸಲು ತೋರಿಸಿದ ಮೀಸಲಾತಿಗೆ 18-35 ವರ್ಷದೊಳಗಿನ ಸಾಮಾನ್ಯ ವರ್ಗದವರು, ಅಂದರೆ ಸಾಮಾನ್ಯ ವರ್ಗದವರಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ, ಮತ್ತು ಕಾರ್ಯಕರ್ತೆಯರ ನೇಮಕಾತಿಗೆ 18 ಕನಿಷ್ಠ ವರ್ಷ, 45 ಗರಿಷ್ಠ ವರ್ಷದೊಳಗಿನ ವಿಕಲಚೇತನ ವರ್ಗದವರಿಗೆ. ಅರ್ಹ ಸ್ಥಳೀಯ ಅಂತಂದರೆ ನೀವು ಅದೇ ಗ್ರಾಮದವರಾಗಿರಬೇಕು ಅರ್ಜಿ ಹಾಕಲು. ಆ ಒಂದು ಮಹಿಳಾ ಅಭ್ಯರ್ಥಿಗಳಿಂದ ಮಾತ್ರ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ವಿದ್ಯಾಭ್ಯಾಸ, ನಿಮಗೆ ಗೊತ್ತಿರುವ ಹಾಗೆ ಕಾರ್ಯಕರ್ತೆಯಾಗಲು SSLC ತೇರ್ಗಡೆ ಆಗಿರಬೇಕು, ಅಂದರೆ ಪಾಸ್ ಆಗಿರಬೇಕು. ಇನ್ನು ಅಂಗನವಾಡಿ ಸಹಾಯಕಿಯಾಗಲು ಕನಿಷ್ಠ 4ನೇ ತರಗತಿ, ಗರಿಷ್ಠ 9ನೇ ತರಗತಿಯಲ್ಲಿ ತೇರ್ಗಡೆ ಆಗಿರಬೇಕು. ನೀವು 4ನೇ ತರಗತಿ ತೇರ್ಗಡೆ ಆಗಿದ್ದರೆ ಸಾಕು, ಅಂದರೆ ಗರಿಷ್ಠ 9ನೇ ತರಗತಿವರೆಗೂ ಅರ್ಜಿಯನ್ನು ಹಾಕಲು ಇಲ್ಲಿ ಆಹ್ವಾನಿಸಲಾಗಿದೆ. ಮತ್ತು ಈ ಒಂದು ಸಂಬಂಧಪಟ್ಟಂಥ ಅರ್ಜಿಗಳು ಏನಿದೆ ಅಲ್ಲ, ಅದರ ಜೊತೆಗೆ ತಾವು ಡಾಕ್ಯುಮೆಂಟ್ಸನ್ನು ಲಗತ್ತಿಸಿ ಅರ್ಜಿ ಹಾಕೋದಕ್ಕೆ ಕೊಟ್ಟಿರ್ತಕ್ಕಂಥ ಲಾಸ್ಟ್ ಡೇಟ್ 27/8/2020. ಇನ್ನು ಇದಕ್ಕೆ ಲಗತ್ತಿಸಬೇಕಾದ ದಾಖಲಾತಿಗಳು, ಒಂದು ಅರ್ಜಿ ಏನು ನೀವು ಆನ್ಲೈನ್ ಹಾಕ್ತೀರ ಅದು, ಇನ್ನೊಂದು SSLC ಮಾರ್ಕ್ಸ್ ಕಾರ್ಡ್ ಇಲ್ಲಾಂದರೆ ಪ್ರಮಾಣ ಪತ್ರ, ಅದಾದ ಮೇಲೆ ನೀವು ವಾಸವಾಗಿರ್ತೀರ ಅನ್ನೋದಕ್ಕೆ ಒಂದು ದೃಢೀಕರಣ, ತಹಸೀಲ್ದಾರರಿಂದ ಪಡೆದಂಥ ದೃಢೀಕರಣ ಪ್ರಮಾಣ ಪತ್ರ, ಮತ್ತು ವಿದ್ಯಾರ್ಹತೆ, ಏನು ನೀವು ಕಾರ್ಯಕರ್ತೆಯಾಗಿದ್ದರೆ SSLC ಬೇಕು, SSLC ಒಂದು ಅಂಕಪಟ್ಟಿ, ಅಥವಾ ನೀವು ಒಂದು ಇನ್ನೊಂದು ಹುದ್ದೆ ಸಹಾಯಕರ ಹುದ್ದೆ ಹಾಕಿದರೆ 4ನೇ ತರಗತಿ ಅಥವಾ 9ನೇ ತರಗತಿಯ ಒಂದು ಅಂಕಪಟ್ಟಿಯನ್ನು ಇಲ್ಲಿ ಲಗತ್ತಿಸಬೇಕಾಗುತ್ತೆ. ನೋಡಿ, 9ನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಥಿ ಹೊಂದಿದ 9ನೇ ತರಗತಿ ಅಂಕಪಟ್ಟಿಯನ್ನು ಲಗತ್ತಿಸಬೇಕು. ಹೆಚ್ಚಿನ ವಿದ್ಯಾರ್ಥಿ ಇದೆ ಅಂತ ಹೆಚ್ಚಿನ ಒಂದು ಅಂಕಪಟ್ಟಿ ಡಿಗ್ರಿ ಇದು ಅಥವಾ ಸೆಕೆಂಡ್ ಇರೋದು ಇಲ್ಲಿ ಲಗತ್ತಿಸಲು ಅವಕಾಶವಿಲ್ಲ. ಇನ್ನು ನೀವು ಮೀಸಲಾತಿಕೆ ಇದ್ದರೆ ಅದರ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಇನ್ನು ಪತಿಯ ಮರಣ ಪ್ರಮಾಣ ಪತ್ರ, ಆತ್ಮಹತ್ಯೆ ಮಾಡಿಕೊಂಡ ರೈತರ ಒಂದು ಪತ್ನಿಯಾಗಿದ್ದರೆ ಅವರಿಗೂ ಒಂದು ಪ್ರಮಾಣ ಪತ್ರವನ್ನು ನೀಡ್ತಾರೆ. ಇನ್ನು ಅಂಗವಿಕಲರಾಗಿದ್ದರೆ ಅವರ ಹತ್ರ ಒಂದು ಪ್ರಮಾಣ ಪತ್ರ ಇರುತ್ತೆ, ಅದನ್ನು ನೀವು ಇಲ್ಲಿ ಲಗತ್ತಿಸಬೇಕಾಗುತ್ತೆ. ಹಾಗೆ ಕಾರ್ಯಕರ್ತರ ನೇಮಕಾತಿಗಳಲ್ಲಿ ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಸಲ್ಲಿಕೆಯನ್ನು ಇಲ್ಲಿ ನೀಡಲಾಗಿದೆ, ಅದಕ್ಕಾಗಿ ಗರಿಷ್ಠ 45 ವರ್ಷ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ವಿಚ್ಛೇದನ ಪ್ರಮಾಣ ಪತ್ರ ನ್ಯಾಯಾಲಯದಿಂದ ಬಂದಿರಬೇಕು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಮಾಜಿ ದೇವದಾಸಿಯರೇ ಮಕ್ಕಳು ಏನಾದರೂ ಆಗಿದ್ದರೆ ಅವರು ಆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಪರಿತ್ಯಕ್ತ ಆಗಿದ್ದರೆ ಗ್ರಾಮ ಪಂಚಾಯತಿಯಿಂದ ಒಂದು ಪ್ರಮಾಣ ಪತ್ರವನ್ನು ನೀಡ್ತಾರೆ, ಅದನ್ನು ಸಲ್ಲಿಸಬೇಕು. ಇನ್ನು ಇಲಾಖೆಯ ಸುಧಾರಣಾ ಸಂಸ್ಥೆ ಅಥವಾ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿ ಎಂಬ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಂದ ಪಡೆದಂಥ ಪ್ರಮಾಣ ಪತ್ರ, ಮತ್ತು ಯೋಜನಾ ನಿರಾಶ್ರಿತರೆಂಬ ಬಗ್ಗೆ ತಹಸೀಲ್ದಾರರಿಂದ ಪಡೆದ ಒಂದು ಪ್ರಮಾಣ ಪತ್ರ, ಯೋಜನಾ ಮುಳುಗಡೆ ಪ್ರದೇಶದವರು. ಇನ್ನು ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಯಾಗಿದ್ದಲ್ಲಿ ಕಾರ್ಯಕರ್ತ ಅಥವಾ ಸಹಾಯಕಿ ಹುದ್ದೆಗೆ ಆಯ್ಕೆಯಾದಲ್ಲಿ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕಿರುತ್ತದೆ. ನೋಡಿ, ಸಂಸ್ಥೆ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿ, ವಾರ್ಡಲ್ಲಿ ಮೆಂಬರು ಅದು ಇದು ಏನೋ ಇರ್ತಾರಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಏನಾದರೂ ಇದ್ದರೆ ಅವರು ಕಾರ್ಯಕರ್ತೆ ಅಥವಾ ಸಹಾಯಕಿ ಹುದ್ದೆಗೆ ಆಯ್ಕೆಯಾಗಿದ್ದಲ್ಲಿ ಆ ಒಂದು ನಿಮ್ಮ ಏನು ಒಂದು ಜನಪ್ರತಿನಿಧಿಯ ಸ್ಥಾನ ಇರುತ್ತಲ್ಲ, ಅದಕ್ಕೆ ತಾವು ರಾಜೀನಾಮೆ ಕೊಟ್ಬಿಟ್ಟು ಈ ಒಂದು ಹುದ್ದೆನ ಸ್ವೀಕಾರ ಮಾಡಬೇಕಾಗುತ್ತೆ. ಇದಿಷ್ಟು ಬಂದುಬಿಟ್ಟು ದಾವಣಗೆರೆಯಲ್ಲಿ ದಾವಣಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳ ಹೆಸರುಗಳು, ಮತ್ತು ಅಲ್ಲಿ ನೀಡತಕ್ಕಂಥ ಗ್ರಾಮ ಪಂಚಾಯತಿ ಅಥವಾ ವಾರ್ಡ್ ನಂಬರ್, ಮತ್ತು ಈ ಒಂದು ಹುದ್ದೆಗಳು ಯಾವ ಒಂದು ಜಾತಿಗೆ ಮೀಸಲಾಗಿಟ್ಟಿದ್ದಾರೆ ಅನ್ನೋದಿದೆ, ಮತ್ತು ಯಾವ ಒಂದು ಹುದ್ದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಕಾರ್ಯಕರ್ತೆಯವರಿಗೆ ಕಂಪ್ಲೀಟಾಗಿ ಇಲ್ಲಿದೆ. ನೋಡಿ, ತಾವು ಇದನ್ನು ನೋಡ್ಕೊಳ್ಳಿ, ನೋಡ್ಕೊಂಬಿಟ್ಟು ತಾವು ಅದೇ ಗ್ರಾಮದವರಾಗಿದ್ದರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಇದನ್ನು ಹಂಚ್ಕೊಂಡ್ಬಿಟ್ಟು ಯಾರಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ನೋಡಿ ಅವರಿಗೆ ಹಂಚ್ಕೊಂಡ್ಬಿಟ್ಟು ಅವರಿಗೆ ಒಂದು ಕೆಲಸ ಪಡೆಯಲು ತಾವು ಸಹಾಯ ಮಾಡ್ಬೋದಾಗುತ್ತೆ. ಇದು ಬಂದುಬಿಟ್ಟು ಸಹಾಯಕಿ ಹುದ್ದೆಗಳಿಗೆ, ಇಲ್ಲಿ ನೋಡಿ ಸಹಾಯಕಿ ಹುದ್ದೆಗಳಿಗೆ ಈ ಒಂದು ಅಂಗನವಾಡಿ ಕೇಂದ್ರಗಳು, ಗ್ರಾಮ ಪಂಚಾಯತಿ, ಯಾವ ಒಂದು ಜಾತಿಗೆ ಇದು ರಿಸರ್ವ್ ಆಗಿದೆ ಅನ್ನೋದನ್ನು, ಇದಿಷ್ಟು ಇನ್ಫಾರ್ಮೇಷನ್ ಈ ಒಂದು ನೋಟಿಫಿಕೇಷನಲ್ಲಿ ಇದೆ. ನಾವು ಈ ನೋಟಿಫಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇವೆ, ಅದನ್ನು ತಾವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೋಡಿಕೊಂಡು ಅಪ್ಲಿಕೇಬಲ್ ಆಗಿದ್ದರೆ ಅಪ್ಲೈ ಮಾಡಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಮೊದಲ ಬಾರಿಗೆ ಏನಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ತಾವು ಸಬ್ಸ್ಕ್ರೈಬ್ ಮಾಡಿ.